11/11/2023 ಈ ಕರಡಕ್ಕೆ 15 ಕೋಟಿ ರೂಪಾಯಿಗಳು ಮಂಜೂರಾಗಿದ್ದು ಈ ಕಾಮಗಾರಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳವರು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅದರ ನಿಮಿತ್ತ ನಾನು ಇವತ್ತು December 1st ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಅದಕ್ಕಾಗಿ ಈ ದಿನ ಇಲ್ಲಿ ಬಂದು ಏನು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರು ಸುತ್ತಲೂ ಕೂಡ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮುಂದೆ ಇವತ್ತು ನಿಮಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಬಂಗಾರಪೇಟೆ ನಗರದಲ್ಲಿ ಒಳ್ಳೆ ರೀತಿಯ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನನ್ನ ಬೋಧನೆಗಳ ಕನಸು. ಇವತ್ತು ಈ ವಿಚಾರವಾಗಿ ನಾನು ಮತ್ತು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಕುಮಾರ್ ಅವರು, ಮುಖಂಡರಾಗಿರ್ತಕ್ಕಂಥ VP ಬಾಬೂರ್ ಅವರು ನಾವೆಲ್ಲ ಕೂಡ ಬಂದು ಎಲ್ಲ ಏನು ಅಂಗಡಿ ಇಟ್ಕೊಂಡಿದ್ದಾರೆ ಎಲ್ಲ ನಾನು ಪರಿಚಯಿಸ್ತು ನನಗೆಲ್ಲ ಹಾಕ್ತೀನಿ ಕೂಡ ಅವಾಗ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. 10 ದಿವಸಗಳ ಒಳಗಾಗಿ ನೀವು ಅಂಗಡಿಗಳಲ್ಲಿ ಖಾಲಿ ಮಾಡಿಕೊಟ್ರೆ ಇಲ್ಲಿ ಕಾಮಗಳನ್ನ ಪ್ರಾರಂಭ ಮಾಡಿ ಇಲ್ಲಿ ಬರ್ತಕ್ಕಂಥ ಬಡವರಿಗೆ ಕಲ್ಯಾಣ ಮಂಟಪ, ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ತರಕಾರಿ ವ್ಯಾಪಾರ, ಈರುಳ್ಳಿ ವ್ಯಾಪಾರ, ದಿನಸಿ ವ್ಯಾಪಾರ, ಬಟ್ಟೆ ವ್ಯಾಪಾರ, ಹೂವಿನ ವ್ಯಾಪಾರ, ವಾಣಿಜ್ಯ ಮಳಿಗೆಗಳು ಎಲ್ಲ ಒಳಗೊಂಡಂತೆ ಸುಮಾರು 250 ಮಳಿಗೆಗಳನ್ನು ಇಲ್ಲಿ ಒಂದು ನಿರ್ಮಾಣ ಮಾಡಿ EO ಕಚೇರಿ, ಅನೇಕ ಒಳ್ಳೆ ವಸತಿ ಹೋಟ್ಲುಗಳು ಎಲ್ಲವನ್ನು ಕೂಡ ನಿರ್ಮಾಣ ಮಾಡೋದ್ರ ಇವತ್ತು ನನ್ನ ಕನಸಿನ ಕುರಿತಾಗಿರ್ತಕ್ಕಂಥ ರಾಮರ ದೇವಸ್ಥಾನ ಕಾಂಪ್ಲೆಕ್ಸ್ಗೆ ಹಣ ಮಂಜೂರು ಮಾಡಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ನಿಟ್ಟಲ್ಲಿ ಬಂದು ನನಗೆಲ್ಲ ಪರಿಚಯಸ್ಥರಾದ್ರಿಂದ ಅವರೆಲ್ಲ ಮನವಿ ಮಾಡಿ ಇವೆಲ್ಲ ಕೂಡ 15 ದಿವಸ ಒಳಗಾಗಿ ನನಗೆ ಈ ಜಾಗವನ್ನು ಖಾಲಿ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಳ್ಳೋದಕ್ಕೋಸ್ಕರ ನಾನೇ ಇಲ್ಲಿ ಖುದ್ದಾಗಿ ಬಂದು ಅವರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನಿಮಗೆ ಒಂದು 6 ತಿಂಗಳೊಳಗಡೆ ಈ ಭಾಗದಲ್ಲಿ ಪರ್ಮನೆಂಟಾಗಿ ಇವತ್ತೇನು ವಾಹನ ಏನಿದೆ ಆ ವಾಹನಗಳಿಗೆ ಎಲ್ಲ ಕೂಡ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಸಾಮಾಜಿಕ ಜನಸಾಲೆಯ ಕಲ್ಯಾಣ ಮಂಟಪ, ಹೀಗೆ ಎಲ್ಲವನ್ನು ಒಳಗೊಂಡಂತೆ ಒಂದು ಸುಂದರವಾದ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಬಹುಶಃ ಆ ಒಂದು ಕಾರ್ಯದಲ್ಲಿ ವ್ಯಾಪಾರಸ್ಥರು, ತರಕಾರಿ ವ್ಯಾಪಾರಸ್ಥರು, ಹೂವಿನ ವ್ಯಾಪಾರಸ್ಥರು, ಬೇರೆ ಬೇರೆ ತಿಂಡಿ ಅಂಗಡಿ ವ್ಯಾಪಾರಸ್ಥರು, ಬೆಳ್ಳಿ ವ್ಯಾಪಾರಸ್ಥರು, ಬಟ್ಟೆ ಅಂಗಡಿಯವರು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಒಂದು ವ್ಯಾಪಾರ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹುಶಃ ಅದನ್ನೆಲ್ಲ ಪಡಿಸ್ಕೋಬೇಕು ಅಂತೇಳಿ ಮನವಿ ಮಾಡೋದಕ್ಕೋಸ್ಕರ ಇಲ್ಲಿ ಭೇಟಿ ಕೊಟ್ಟಿದ್ದೇನೆ.